ನನ್ನ ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ನಿಮ್ಮ ನಮೋರ ಗುರುಜಿ ಮಾಡುವ ನಮಸ್ಕಾರಗಳು ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಕೆಟ್ಟ ಕನಸು ಯಾವ ರೀತಿ ಬೀಳುತ್ತೆ ಅದರ ಅದರ ಪರಿಣಾಮ ಏನು ಆ ಕೆಟ್ಟ ಕನಸು ಬಿದ್ದ ಮೇಲೆ ನಮ್ಮ ಒಂದು ದಿನಚರಿಯಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ತೊಂದರೆ ತಾಪತ್ರಯಗಳು ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಹತ್ತೊಂಬತ್ತು ಶುಭ ಶಕನುಗಳು ಅಥವಾ ಶುಭ ಕನಸುಗಳು ಏನು ಬೀಳುತ್ತೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದೆ ತುಂಬ ಜನ ನಮಗೆ ಫೋನ್ ಮಾಡಿ ತುಂಬ ಸರಿಯಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಸಹ ರೆಸ್ಪಾನ್ಸ್ ಮಾಡಿದ್ದಾರೆ ಖುಷಿಯಾಗಿ ಹೇಳ್ತಿದ್ದಾರೆ ಮತ್ತು ಮೆಸೇಜಲ್ಲೂ ಕೂಡ ಖುಷಿಯಾಗಿ ಹೇಳ್ತಿದ್ದಾರೆ ಮತ್ತು ಇನ್ನೊಂದು ಕೆಲವೊಂದು ವೀಡಿಯೋಸ್ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ಕೆಟ್ಟ ಕನಸು ಬಂದರೆ ಯಾವ ರೀತಿ ಬರುತ್ತೆ ಗುರುಳೆ ಅದ್ರ ಬಗ್ಗೆ ತಿಳಿಸಿ ಅಂತೇಳಿ ವಾಟ್ಸಪ್ಪಲ್ಲೂ ಕೂಡ ಹೇಳಿದ್ದಾರೆ ಸುಮಾರು ಜನ ಮೆಸೇಜು ಕೂಡ ಕಳಿಸಿದ್ದಾರೆ ಯೂಟ್ಯೂಬಲ್ಲಿ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕೆಟ್ಟ ಕನಸು ಬಿದ್ದರೆ ಯಾವ ರೀತಿ ನಿಮಗೆ ಅದು ಪರ ಒಂದು ದುಷ್ಪರಿಣಾಮಗಳು ನಿಮ್ಮ ಜೀವನದಲ್ಲಿ ದಿನಚರಿಯಲ್ಲಿ ನಾವು ಕಾಣ್ಬೋದು ಅನ್ನೋದು ತಿಳಿಸ್ಕೊಡ್ತೀನಿ ನೋಡಿ ಇದಕ್ಕೆ ಕನಸು ಬೀಳೋದು ಇಂಪಾರ್ಟೆಂಟ್ ಅಲ್ಲ ಅಂದರೆ ಒಂದು ಇದ್ರ ಜೊತೆಗೆ ಪ್ರಾಮುಖ್ಯತೆ ಏನಂದರೆ ಕನಸಿಗೆ ಪರಿಹಾರ ಕೂಡ ಮಾಡ್ಕೊಳ್ಳೋವಂಥದ್ದಿದೆ ಸೊ ಅದನ್ನು ನಾನು ನಿಮಗೆ ಒಂದು ನೆಕ್ಸ್ಟ್ ವೀಡಿಯೋಲ್ಲೇ ತಿಳಿಸ್ಕೊಳ್ತೀನಿ ಅಂದರೆ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಅಂದರೆ ಕೆಟ್ಟ ಕನಸುಗಳು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಕೆಲವೊಂದು ಕೆಲವೊರಿಗೆ ಇದೇ ಥರ ಸಾಮಾನ್ಯವಾಗಿ ಎಲ್ಲ ಒಂದೇ ಥರ ಬಿದ್ದರೆ ಕೆಲವೊಬ್ಬರಿಗೆ ಮಾತ್ರ ಒಂದು ವಿಚಿತ್ರವಾಗಿ ಕನಸು ಬೀಳುತ್ತೆ ಅವರೊಬ್ಬರಿಗೆ ಮಾತ್ರ ಒಂದು ಕೆಟ್ಟ ಕನಸು ಬೀಳುತ್ತೆ ಅದೇನೋ ಒಂದು ಒಂದು ಚಿತ್ರ ಕಾಣುತ್ತೆ ಆದರೆ ಅವ್ರಿಗೆ ಮಾತ್ರ ಅದು ಕೆಟ್ಟದ್ದು ಮಾಡುತ್ತೆ ಅದೇ ಚಿತ್ರ ಬೇರೆಯವ್ರಿಗೆ ಬಿದ್ದರೆ ಒಳ್ಳೆಯದು ಕೂಡ ಆಗೋಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಾನು ಕೆಲವೊಂದು ಇದು ತುಂಬ ಒಂದು ಪ್ರಾಕ್ಟಿಕಲಾಗಿ ಕೆಲವೊಂದು ತಿಳ್ಕೊಂಡಿರೋಂಥ ಒಂದು ಪ್ರೂವ್ ಮಾಡಿ ಮತ್ತೆ ನಿಮ್ಮ ಮುಂದೆ ಈ ಒಂದು ವಿಡಿಯೋ ತರ್ತಾ ಇರೋಂಥದ್ದು ನೋಡಿ ಸಾಮಾನ್ಯವಾಗಿ ಕಾಲಿಗೆ ನೋಡಿ ಕಾಲಿ ಬಿಂದಿಗೆ ಏನಾದರೂ ನೀವು ಕನಸಿನಲ್ಲಿ ನೋಡಿದ್ರೆ ಖಂಡಿತ ನಿಮಗೆ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ದುಡ್ಡುಗಳು ಬರದೇ ಇರುವಂಥದ್ದು ಅದರಲ್ಲಿ ಅದರಿಂದ ಫಲ ಬರದೇ ಇರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ಮುಖ್ಯವಾಗಿ ಜೀವನದಲ್ಲಿ ಏನೋ ಒಂದು ಅಜಯ ಸಿಗುವಂಥದ್ದು ಒಂದು ಕೆಲಸಕ್ಕೆ ಹೋಗ್ತಿರೋ ಆ ಕಾರ್ಯದಲ್ಲಿ ಸ ನಿಮಗೆ ಜಯ ಸಿಗೋದಿಲ್ಲ ಹಾಗಾಗಿ ಕೆಟ್ಟ ಕನಸುಗಳಲ್ಲಿ ಮುಖ್ಯವಾಗಿ ಖಾಲಿ ಬಿಂದಿಗೆ ಕಾಣಿಸೋವಂಥದ್ದು ಖಾಲಿ ಚಂಬು ಕಾಣಿಸೋಂಥದ್ದು ಅಥವಾ ಖಾಲಿ ಬಾವಿಗಳು ಕಾಣಿಸುವಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ಏನಾದರೂ ಕಾಣಿಸಿದ್ರೆ ಖಂಡಿತ ನಿಮಗೆ ಏನಾದರೂ ಒಂದು ಜೀವನದಲ್ಲಿ ಯಶಸ್ಸು ಯಾವುದೋ ಒಂದು ಸಿಗದೆ ಇರೋವಂಥದ್ದು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರ ಅದು ನಾಳೆನೋ ನಾಡಿದ್ದು ಅಥವಾ ಬರೋವಾರದಲ್ಲೋ ಅಥವಾ ಬರೋ ತಿಂಗಳಲ್ಲೋ ಅಥವಾ ಯಾವುದೋ ಕೋರ್ಟು ಕಚೇರಿ ಇರುತ್ತೆ ಅದರಲ್ಲಿ ನಿಮಗೆ ಜಯ ಸಿಗೋಲ್ಲ ಅಂತ ಒಂದು ಸೂಕ್ಷ್ಮೆ ಕೊಡುವಂಥದ್ದು ಇದೇ ರೀತಿ ನಿಮ್ಮ ಕನಸಿನಲ್ಲಿ ಏನಾದರೂ ಕಾಯಿನ್ಗಳು ಕಾಣೋದು ದುಡ್ಡುಗಳು ಕಾಣೋದು ಹಣಗಳು ಕಾಣುವಂಥದ್ದು ಕಂಡ್ರೆ ಖಂಡಿತ ಅದು ಸಾವಿಗೆ ಅಂತ ಒಂದು ಸೂಕ್ಷ್ಮೆ ಕೊಡುವಂಥದ್ದು ನೋಡಿ ಹಣ ಅಂದರೆ ಹಣ ಅಂತ ನಮ್ಮ ಹುರಿ ಹಿರಿಯರುಗಳು ಹೇಳ್ತಾರೆ ಹಿರಿಯ ಹಿರಿಯರು ಹೇಳಿದ್ದಾರೆ ಹಾಗಾಗಿ ಹಣ ಅಂದರೆ ಹಣ ಅಂತ ಅದೇ ರೀತಿ ನೋಡಿ ನಿಮ್ಮ ಕನಸಲ್ಲಿ ಏನಾದರೂ ಬಾಡೂಟ ಬಂದರೆ ಅಂದರೆ ಕುರಿ ಮಾಂಸ ಬರುವಂಥದ್ದು ಅದು ಒಂದು ಕೋಳಿ ಮಾಂಸ ಅದು ಯಾವುದೇ ಒಂದು ಮಾಂಸಗಳು ಏನಾದರೂ ಕಂಡು ಅಂದರೆ ಖಂಡಿತ ಅದು ಕೂಡ ನಿಮಗೆ ಏನೋ ಒಂದು ಅನಾನುಕೂಲತೆ ಯಾವುದೋ ಒಂದು ಪ್ರೆಷರ್ ಇರುವಂಥದ್ದು ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಒತ್ತಡದಲ್ಲಿ ನೀವಿರುವಂಥದ್ದು ಆರ್ಥಿಕ ಪರಿಸ್ಥಿತಿಯಲ್ಲೋ ಅಥವಾ ಯಾರ ಕುಟುಂಬದ ಸದಸ್ಯರ ಒಂದು ಒತ್ತಡ ಇರ್ಬೋದು ಸೊ ಯಾವುದೇ ಒಂದು ರೀತಿಯಲ್ಲಿ ಒಂದು ಒತ್ತಡದಲ್ಲಿ ಇರುವಂಥದ್ದು ಒಂದು ಕೂಡ ಅದು ಭಾವ ತೋರಿಸುವಂಥದ್ದು ಅದೇ ರೀತಿ ಕನಸಿನಲ್ಲಿ ಏನಾದರೂ ಚಿನ್ದ ಕಾಯಿನ್ ನೋಡುವಂಥದ್ದು ಚಿನ್ನ ನೋಡುವಂಥದ್ದು ಏನಾದರೂ ಆದರೆ ಅದು ಕೂಡ ನಿಮಗೆ ಒಂದು ಏನೋ ಅಂದ್ರೆ ನೋಡಿ ಚಿನ್ನ ಅಂದರೆ ನಮ್ಮ ಹಿರಿಯರು ಹೇಳಿದರೆ ಚಿನ್ನ ಅಂದರೆ ಚಿಂತೆ ಅಂತ ಸೊ ಚಿನ್ನ ಅಂದರೆ ಯಾವುದೋ ಒಂದು ಕಷ್ಟ ಕಾರ್ಪಣ್ಯಗಳು ನಿಮಗೆ ಕಾಯ್ದು ಕಾಯ್ದಿದೆ ಅನ್ನೋದು ಯಾವುದೋ ಒಂದು ಮನೆಯಲ್ಲಿ ಕುಟುಂಬದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಥವಾ ಯಾವುದೋ ಒಂದು ಒಂದು ಅವಘಡಗಳು ಸಂಭವಿಸುತ್ತೆ ಅಂತ ಒಂದು ಸೂಕ್ಷ್ಮ ಕೊಡುವಂಥದ್ದು ಹಾಗಾಗಿ ಕನಸಿನಲ್ಲಿ ನೀವು ಚಿನ್ನ ಕಾಣುವಂಥದ್ದು ಚಿನ್ನದ ಒಡವೆ ಕಾಣುವಂಥದ್ದು ಕೂಡ ತೊಂದರೆ ಆಗುತ್ತೆ ನೋಡಿ ಪ್ರಸ್ತುತವಾಗಿ ನಿಮ್ಮ ದಿನಚರಿಯಲ್ಲಿ ಅಂದರೆ ದಿನದಲ್ಲಿ ಎಲ್ಲ ಒಂದು ಕನಸಿನಲ್ಲ ಸಾಮಾನ್ಯ ದಿನಗಳಲ್ಲಿ ನೀವು ಎಲ್ಲಾದರೂ ರೋಡಲ್ಲಿ ಚಿನ್ನ ಕಾಣಿಸುವಂಥದ್ದು ಎಲ್ಲ ಒಂದು ಕಡೆ ಚಿನ್ನ ಸಿಕ್ತು ಅಂದ್ರೂ ಕೂಡ ಅದು ದರಿದ್ರನೇ ಅಂತ ಹೇಳ್ಬೋದು ಅದೇ ಎಲ್ಲೋ ಒಂದು ಕಡೆ ಜನ ವಾಡಿಕೆ ಇದೆ ಈಗ ಜಾಸ್ತಿ ಸಿಕ್ತು ಇಲ್ಲಪ್ಪ ಗುರುಗಳು ಹೇಳ್ತಿದ್ರೆ ಏನೋ ಒಂದು ಹತ್ತು ಗ್ರಾಮ್ ಸಿಕ್ತು ಇಲ್ಲೊಂದು ಐದು ಗ್ರಾಮ್ ಸಿಕ್ಕೇ ಬಿಡ್ತು ಹಾಗೆ ಏನು ಮಾಡಬೇಕಂದ್ರೆ ಒಂದಿಷ್ಟು ಒಂದು ಭಾಗ ಏನು ಮಾಡೋದು ದೇವರಿಗೆ ಅರ್ಪಿಸುವಂಥದ್ದು ಒಂದು ಭಾಗ ಚಿಕ್ಕ ಭಾಗ ಒಂದು ಭಾಗ ಗುರುಗಳಿಗೆ ಅರ್ಪಿಸುವಂಥದ್ದು ಮಿಕ್ಕಿದ ಭಾಗ ನೀವು ಬಳಸುವಂಥ ಸಾಧ್ಯತೆಗಳು ಕೂಡ ಮಾಡಿ ಒಳ್ಳೆಯದು ಆದರೆ ಸಾಮಾನ್ಯವಾಗಿ ನಮಗೆ ನಿಮಗೊಂದು ಸೀರಿಯಸ್ ಆಗಿ ಹೇಳೋದಿದ್ರೆ ಚಿನ್ನ ಸಿಕ್ಕಿದ್ರೆ ಮಾತ್ರ ಖಂಡಿತ ಏನೋ ಒಂದು ಕಳ್ಕೊತೀರ ಅಂತ ನಾನು ಸೂಕ್ಷ್ಮ ಕೊಡೋವಂಥದ್ದು ಇದು ತುಂಬ ಪ್ರಾಕ್ಟಿಕಲಾಗಿ ನಡೆದಿರೋವಂಥದ್ದು ನಾನು ನೋಡಿದ್ದೀನಿ ನಮ್ಮ ಒಂದು ನನಗೆ ಬರುವಂಥ ಒಂದು ತುಂಬ ಆತ್ಮೀಯರಲ್ಲಿ ಕೂಡ ನೋಡಿದ್ದೀನಿ ಅವರು ಕೂಡ ಚಿನ್ನ ಸಿಕ್ಕಿದ ಮೇಲೆ ಮನೆಗಳು ಕಳ್ಕೊಂಡಿದ್ದಾರೆ ಲೋನ್ ಕಟ್ಟಕ್ಕೆ ಮನೆ ಕಳ್ಕೊಳ್ಳೋ ಅಂಥದ್ದು ಚಿನ್ನ ಮೇಲೆ ಲೋನ್ ಕಟ್ಟಕ್ಕೆ ಹಾಕ್ದಿರ ಗಾಡಿಗಳು ಕಳ್ಕೊಂಡಿದ್ದಾರೆ ಹೆಂಡತಿನೇ ಕಳ್ಕೊಂಡಿದ್ದಾರೆ ಕೆಲವೊಬ್ಬರು ಚಿನ್ನ ಸಿಗೋದು ತುಂಬ ಒಂದು ತೊಂದರೆ ಅಂತಲೇ ಹೇಳ್ಬೋದು ಆದರೆ ಒಂದು ಅದರಲ್ಲಿ ಏನು ಸೂಕ್ಷ್ಮ ಇದೆ ಅಂದರೆ ಚಿನ್ನ ಏನಾದರೂ ಸಿಕ್ಕಿ ಒಡವೆನ ಸಿಕ್ಕುತ್ತೆ ಅದರಲ್ಲಿ ಏನಾದರೂ ಕಲ್ಲು ಯಾವುದಾದ್ರೂ ಒಂದು ಕಲ್ಲಿದ್ದರೆ ಖಂಡಿತ ಅದು ಶುಭ ಅಂತಲೇ ನಾನು ಅಂದ್ಕೊಬೋದು ಆದರೆ ಕನಸಿನಲ್ಲಿ ನಿಮಗೆ ಕಲ್ಲಿರೋದಾಗಲಿ ಕಲ್ಲಿದೇ ಇರೋದಾಗಲಿ ಯಾವುದೇ ಆಗಲಿ ಬಿಸ್ಕೆಟ್ ಆಗಲಿ ಕಂಡರೆ ಅದು ಅಶುಭ ಅಂತಲೇ ನಾವು ತಿಳ್ಕೊಬೇಕಾಗುತ್ತೆ ಅದೇ ರೋಡಲ್ಲಿ ಏನಾದರೂ ನಿಮಗೆ ಒಂದು ಚಿನ್ನದ ಒಡವೆ ಸಿಕ್ತು ಅದು ಏನದು ಪೂರ್ಣ ರೀತಿಯಲ್ಲಿ ಚಿನ್ನದೇ ಆಗಿದ್ರೆ ಖಂಡಿತ ಅದು ಸ್ವಲ್ಪ ಅನಾನುಕೂಲ ಇತ್ತು ಅಂತ ಏನೋ ಒಂದು ಕಂಟಕ ಅಥವಾ ನಿಮಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳು ನಾವು ಕಾಣ್ತೀವಿ ಆದರೆ ಆ ಒಂದು ಒಡವೆಗೇನಾದರೂ ಯಾವುದಾದ್ರು ಒಂದು ಕಲ್ಲಿತ್ತು ಒಂದು ಉಂಗುರ ಇತ್ತು ಅದ್ರಲ್ಲಿ ಕಲ್ಲಿತ್ತು ಅಥವಾ ಏನೋ ಓಲೆ ಇತ್ತು ಅದರಲ್ಲಿ ಕಲ್ಲುಗಳಿತ್ತು ಅಂದರೆ ಖಂಡಿತ ಶುಭ ಫಲ ಅಂತಲೇ ತಿಳ್ಕೊಳ್ಳಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಲಾಭ ಬರುತ್ತೆ ಅಂತ ಖಂಡಿತ ಇದು ನಿಮಗೆ ಆಗುವಂಥದ್ದು ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಅದೇ ರೀತಿ ನಮಗೇನಾದರೂ ಕನಸಿನಲ್ಲಿ ಏನಾದರೂ ಕಾಗೆ ಕಂಡ್ರೆ ಸ್ವಲ್ಪ ಮಟ್ಟಿಗೆ ಅನನು ಅಂದರೆ ಕಾಗೆ ಅಂದರೆ ಅದು ಪಿತೃದೋಷಕ್ಕೆ ಒಂದು ಸಮ ಆಗುವಂಥದ್ದು ಇಲ್ಲೊಂದು ಕಡೆ ಕೆಲ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂಥದ್ದು ನೋಡಿ ಕಾಗೆ ಅಂದರೆ ಶನಿ ಶನಿ ಪರಮಾತ್ಮ ಶನಿ ಮಹಾತ್ಮ ಅಂದರೆ ಕೆಲಸ ಕಾರ್ಯಗಳಿಗೆ ಉದ್ಯೋಗಕ್ಕೆ ಬಂದು ಶನಿನೇ ಕಾರಕ ಹಾಗಾಗಿ ನಿಮ್ಮ ಕನಸಿನಲ್ಲಿ ಕಾಗೆ ಬಂತಿದೆ ಅಂದರೆ ಖಂಡಿತ ತಿಳ್ಕೊಳ್ಳಿ ಕೆಲಸದಲ್ಲಿ ಏನೋ ಒಂದು ಕಿರಿಕಿರಿ ಆಗುವಂಥದ್ದು ಹಿರಿಯರು ಅಥವಾ ಸಹಪಾಠಿಗಳು ಅಥವಾ ಓನರ್ ಆಗ್ಬೋದು ಅವರಿಂದ ಏನೋ ಒಂದು ಕಿರಿಕಿರಿ ಆಗಿರ್ಬೋದು ಅವರಿಂದ ಒತ್ತಡಗಳು ಬಾಧೆಗಳು ಇರುವಂಥದ್ದು ಅಥವಾ ಯಾವ್ದಾದ್ರು ಶತ್ರು ಕಾಟ ಇದ್ದರೂ ಇರುತ್ತೆ ಯಾಕಂದರೆ ನಿಮ್ಮ ಯಾರೋ ಒಂದು ಕ ಶತ್ರುಗಳಿರ್ತಾರೆ ಅವ್ರು ನಿಮ್ಮನ್ನು ಹೊಂಚಾಗ್ತಾ ಇರ್ತಾರೆ ಇವ್ರಿಗೆ ಯಾವ್ದಾರು ಒಂದು ತೊಂದರೆ ಕೊಡಬೇಕು ಅಂತೇಳಿ ಅಥವಾ ಮಾಟ ಮಂತ್ರ ಮಾಡಿಸೋರು ಆಗಿರ್ಬೋದು ಯಾಕಂದರೆ ಶನಿ ಮಾಟಮಂತ್ರಕ್ಕೂ ಕಾರಕ ಶನಿನೇ ಬರುವಂಥದ್ದು ಸೊ ಹಾಗಾಗಿ ತುಂಬ ಒಂದು ಎಚ್ಚರಿಕೆ ಆಗಿರಿ ಕಣ್ಣು ಕ ನಿಮ್ಮ ಕನಸಿನಲ್ಲಿ ಏನಾದರೂ ಕಾಗೆಗಳು ಬಂದರೆ ಖಂಡಿತ ಮಂತ್ರಕ್ಕೆ ಒಳಗಾಗುವಂಥದ್ದು ಅಥವಾ ಪಿತೃದೋಷ ಯಾರಾದ್ರೂ ಒಂದು ಪಿತೃದೋಷಗಳಿದ್ರೂ ಕೂಡ ಹಾಗೆ ಕಾಣಿಸ್ತಾ ಇರುತ್ತೆ ನೋಡಿ ತಂದೆ ಅಥವಾ ಮಕ್ಕಳು ಯಾರಾದರೂ ಒಂದು ಅಪಮೃತ್ಯ ಆಗಿರುವಂಥದ್ದು ಆಗ ಏನಾಗುತ್ತೆ ಅಂದರೆ ಆ ಒಂದು ಆಯುಷ್ಕಿನ್ನ ಮುಂಚೆ ತೀರೋದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಅವರು ಒಂದು ಆತ್ಮ ಆಗಿ ಓಡಾಡ್ತಾ ಇರೋಂಥದ್ದು ಅವಾಗ ಅವ್ರು ಕಾಗೆ ರೀತಿಯಲ್ಲೋ ಯಾವುದೊಂದು ಪ್ರಾಣಿ ರೀತಿಯಲ್ಲೋ ನಿಮ್ಮನೆ ಮುಂದೆ ಬಂದು ಹಸುವ ರೀತಿಯೋ ಅಥವಾ ನಾಯಿ ರೀತಿಯಲ್ಲೋ ಪ್ರತಿದಿನ ಬರುತ್ತೆ ಮತ್ತು ಯಾವುದೊಂದು ಪಕ್ಷಿ ರೂಪದಲ್ಲಿ ಬರುವಂಥದ್ದು ಕಿಟಕಿನ ಕುಟ್ಕೋವಂಥದ್ದು ಇದು ಸರ್ವೇ ಸಾಮಾನ್ಯವಾಗಿ ನಾವು ಫಾರಿನಲ್ಲಿ ಆಸ್ಟ್ರೇಲಿಯಾದಲ್ಲಿ ಮೆಲ್ಬರ್ನಲ್ಲಿ ನಾನು ನೋಡ್ತಾ ಇದ್ದೀನಿ ಇದೇ ಒಂದು ರೀತಿಯಲ್ಲಿ ನಮ್ಮ ಒಂದು ಆತ್ಮೀಯರು ಚಲನಚಿತ್ರ ವಿಭಾಗದಲ್ಲಿ ಇದ್ದೊಬ್ಬರು ಆ ಮೆಲ್ಬೋರ್ನಲ್ಲಿದ್ದರು ಅವ್ರದು ಇದೇ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು ಪ್ರತಿನಿತ್ಯ ಕಾಗೆ ಬರುವಂಥದ್ದು ಬಾಗಿಲನ್ನ ಕೊಟ್ಟತಾನೆ ಇರ್ತಿದ್ವು ಅದಕ್ಕೆ ಮತ್ತೆ ನಾವು ಇಲ್ಲಿ ಯಂತ್ರ ಮಾಡಿಕೊಟ್ಟು ಅವ್ರಿಗೆ ಪರಿಹಾರ ಮಾಡಿಕೊಟ್ಮೇ ಸ್ವಲ್ಪ ಈಗ ಅನುಕೂಲ ಆಗಿದೆ ಸೊ ಅದೇ ರೀತಿ ಕೂಡ ನಾವು ಇಲ್ಲಿ ಮೊನ್ನೆ ಒಂದು ಧಾರವಾಡದಲ್ಲೂ ಹಂಗೆ ಆಯಿತು ಯಾರಾದರೂ ಬರ್ತೀರೋದ್ರೂ ಪ್ರತಿದಿನ ಎಂಟು ಗಂಟೆ ನೋಡಿ ಒಂದು ಕಾಗೆ ಅಥವಾ ಒಂದು ಪಕ್ಷಿ ಕುಗ್ತಾನೆ ಇರುತ್ತೆ ಇದು ನಿಜ ಇದು ಸತ್ಯ ಸಂಗತಿ ಇದೆಲ್ಲ ಏನು ಹೇಳ್ತಾ ಇದ್ದೀವಿ ಇದು ಪ್ರಾಕ್ಟಿಕಲ್ ನಡೆದಿರೋಂಥದ್ದು ನಮ್ಮ ಒಂದು ಆತ್ಮೀಯರು ನಮ್ಮ ಹತ್ರ ಜ್ಯೋತಿಷಿ ಕೇಳಿದವಂಥವ್ರು ಪರಿಹಾರ ಮಾಡ್ಕೊಂಡಂಥವರು ನಮಗೆ ತಿಳಿಸಿರುವಂಥ ಒಂದು ವಿಚಾರಗಳು ಇದು ಹಾಗಾಗಿ ನೋಡಿ ಕಾಗೆಗಳು ಕೂಡ ನಾವು ಸ್ಕೂಲು ಒಂದು ಚಿಕ್ಕ ಮಕ್ಕಳು ಇದ್ದಾಗ ಕಾಗೆಗಳು ಸ್ಕೂಲ್ ಮುಂದೆ ಬಂದಾಗ ಕ್ಲಾಸ್ ರೂಮ್ ಮುಂದೆ ಬಂದೋಯ್ತು ಅಂದರೆ ಖಂಡಿತ ಹೇಳ್ತೀನಿ ಆ ಕ್ಲಾಸ್ ರೂಮ್ ಬಂದು ಹೋಯ್ತು ಯಾರೋ ಯಾರೊಬ್ಬರು ಮಾಸ್ಟರ್ ಬರೋರು ಹುಡುಗರು ಚೆನ್ನಾಗಿ ಹೊಡೆದ್ಬಿಟ್ಟು ಹೋಗ್ಬಿಡೋರು ಇದು ಸಾಮಾನ್ಯವಾಗಿ ನಾವು ನಡೆದಿರುವಂಥ ಸತ್ಯಕತೆನ ನಿಮ್ಗೆ ಹೇಳ್ತಾರೆ ಅಂತದ್ದು ಹಾಗಾಗಿ ಕಾಗೇನ ನೋಡಿ ಕಂಡರು ಕೂಡ ಕನಸಿನಲ್ಲಿ ತುಂಬ ಎಚ್ಚರಿಕೆ ಆಗಿರಿ ಭಯಪಡೋಂಥ ಅವಶ್ಯಕತೆ ಇಲ್ಲ ಕೆಲವೊಂದು ಪರಿಹಾರಗಳು ಕೂಡ ಹೇಳ್ತೀನಿ ಆ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ನೋಡಿ ಅದೇ ರೀತಿ ಏನಾದರೂ ಚಿಕ್ಕ ಮಕ್ಕಳು ನೋಡೋವಂಥದ್ದು ನೀವು ಚಿಕ್ಕ ಮಕ್ಕಳು ಎತ್ತಾಡಿಸೋಂಥದ್ದು ಅಥವಾ ಚಿಕ್ಕ ಮಕ್ಳಿಗೆ ಹಾಲು ಕುಡಿಸೋ ು ಅಥವಾ ಯಾರ ಪಕ್ಕದ ಮನೆಯಲ್ಲಿ ಕನಸಿನಲ್ಲಿ ನೀವು ಅವ್ರ ಮನೆಗೆ ಹೋಗುವಂಥದ್ದು ಅವ್ರ ಮನೆ ಚಿಕ್ಕ ಮಕ್ಕಳನ್ನ ಇಟ್ಕೊಳ್ಳೋವಂಥದ್ದು ಎತ್ತಾಡೋವಂಥದ್ದು ಮುದ್ದಾಡೋವಂಥದ್ದು ಹೀಗೆ ಹಲವಾರು ಅಥವಾ ಯಾವುದು ಎಲ್ಲೋ ಒಂದು ಚಿಕ್ಕ ಮಕ್ಕಳನ್ನ ನೋಡೋವಂಥದ್ದು ಹೀಗೆ ಹಲವಾರು ಎಲ್ಲಿ ಚಿಕ್ಕ ಮಕ್ಕಳು ಬರ್ತು ಬಂತು ಅಂದರೆ ಖಂಡಿತ ತಿಳ್ಕೊಳ್ಳಿ ಏನೋ ಒಂದು ನಿಮಗೆ ದೇವ ಕಾಟ ಮಾಟ ಮಂತ್ರ ಮಾಡಿಸಿರುವಂಥದ್ದು ಪ್ರೇತ ಬಾಧೆಗಳು ಇರುವಂಥದ್ದು ಖಂಡಿತ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲಮ್ಮ ಮಿಸ್ ಆಗೋಲ್ಲ ಇದು ನಾವು ಪ್ರಾಕ್ಟಿಕಲಾಗಿ ನೋಡಿರೋಂಥದ್ದು ಯಾರಾದರೂ ಮಕ್ಕಳು ಕನಸಲ್ಲಿ ಬಂತು ಅಂದರೆ ಗ್ರಹ ಕಾಟ ಇದೆ ಅಂತ ಖಂಡಿತ ನೀವು ತಿಳ್ಕೊಳ್ಳೋವಂಥದ್ದು ಅದು ಅದ್ರ ಜೊತೆಗೇನಾಗುತ್ತೆ ಮಕ್ಕಳು ಕಂಡದ್ ಕಂಡು ಕಂಡುವಾಗ ಅದಕ್ಕೆ ತದನಂತರ ಏನಾಗುತ್ತೆ ಅಂದರೆ ಪ್ರತಿದಿನ ಕೈ ಒರ್ಸ್ಕೊಳ್ಳೋವಂಥದ್ದು ರಾತ್ರಿ ಹನ್ನೆರಡು ಗಂಟೆ ಜೋರಾಗಿ ಆಳೋದು ಮಕ್ಕಳುಗಳು ಸೊ ಈ ರೀತಿಯೆಲ್ಲ ನಿಮಗೆ ಬರೋವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಚಿಕ್ಕ ಮಕ್ಕಳು ಕನಸಲ್ಲಿ ಬಂದರೂ ನೀವು ತಿಳ್ಕೊಳ್ಳಿ ಯಾವುದೋ ಒಂದು ಮಾಟ ಮಂತ್ರ ಪ್ರಯೋಗಗಳು ಒಳಗಾಗಿದೆ ದೇವಭೂತ ಚೇಷ್ಟೆಗಳಿಗೆ ದೃಷ್ಟಿಗಳಿಗೆ ಗ್ರಹಕಾಟ ಇದೆ ಅಂತ ಅಂದ್ಕೊಳ್ಳಿ ಅದೇ ರೀತಿ ನೋಡಿ ಕಾಲು ಜಾರೋ ಅಂಥದ್ದು ಎಲ್ಲ ಒಂದು ಕಡೆ ಯಾವುದೋ ಒಂದು ಹೋಗ್ತಾ ಇರ್ತೀರ ಸಡನ್ನಾಗಿ ನಿಮ್ಗೆ ಕಾಲು ಬೀಳೋ ಅಂಥದ್ದು ತಲೆಸಿಗೆ ಬೀಳುವಂಥದ್ದು ಯಾವುದೋ ಬಾವಿಗೆ ಬೀಳ್ತಾರಂಥದ್ದು ಮತ್ತು ಯಾವುದೋ ಒಂದು ಸ್ಲಿಪ್ ಸ್ಲಿಪ್ಪಾಗುವಂಥದ್ದು ಒಂಥರ ಆಕಾಶನ ತಲೆ ತಲೆ ಮೇಲೆ ಬೀಳೋ ಥರ ಆಗುವಂಥದ್ದು ಈ ರೀತಿ ಒಂದು ಸ್ವಲ್ಪ ಭಯ ಆಯಿತು ಅಂದರೆ ಏನೋ ಒಂದು ನಿಮಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು ಯಾರೋ ಒಬ್ಬರು ದುಡ್ಡು ಕೊಡ್ತೀನಿ ಅಂತೇಳಿ ಯಾವುದೋ ಒಂದು ಕೆಲಸಗಳಲ್ಲಿ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಅದೇ ರೀತಿ ನೋಡಿ ಕನಸಿನಲ್ಲಿ ಏನಾದರು ಒಂಟಿ ಬ್ರಾಹ್ಮಣರು ಕಂಡ್ರೆ ಖಂಡಿತ ನಿಮ್ಗೆ ಯಾವುದೋ ಒಂದು ಕೆಲಸದಲ್ಲಿ ಸ್ವಲ್ಪ ಹಿಂದೆ ಹಿನ್ನಡೆ ಆಗುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಜಯ ಅಥವಾ ಯಶಸ್ಸು ಸಿಗದೇ ಇರೋಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ನೋಡಿ ಪ್ರಸ್ತುತ ಸಮಯದಲ್ಲೂ ಕೂಡ ನಾವು ಕನಸಿನಲ್ಲ ದಿನಚರಿಯಲ್ಲೂ ನಾವು ಒಂಟಿ ಬ್ರಾಹ್ಮಣರು ನೋಡಿದ್ರೆ ಅಥವಾ ಒಂಟಿ ಅಕ್ಷಿ ಹಾಕಿದ್ರು ಕೂಡ ನೋಡಿ ಕೆಲಸಗಳು ಆಗೋದೇ ಇಲ್ಲ ಅದು ಸಾಮಾನ್ಯವಾಗಿ ನಾವು ನೋಡೋವಂಥದ್ದು ಪ್ರತಿದಿನ ನೀವು ಬೇಕಂದ್ರೆ ಪರೀಕ್ಷೆ ಕೂಡ ಮಾಡಿ ನೋಡಿ ಯಾವುದೋ ಕೆಲಸಕ್ಕೆ ಹೋಗ್ತಿರ್ತಾರೆ ಒಂಟಿ ಬ್ರಾಹ್ಮಣರು ಕಂಡ್ರೆ ಖಂಡಿತ ನಿಮ್ಗೆ ಕೆಲಸ ಆಗಲ್ಲ ನೋಡಿ ಎಷ್ಟೋ ಹಿರಿಯರು ನಮಗೆ ಹಳೆ ಕಾಲದಲ್ಲಿ ಒಂಟಿ ಬ್ರಾಹ್ಮಣರು ನೋಡಿದ್ರೆ ಅಥವಾ ಅವರು ಖಂಡಿತ ಮನೆಗೆ ವಾಪಸ್ ವಾಪಸ್ ಬಂದುಬಿಡ್ತಾರೆ ಅವತ್ತು ಕೆಲಸಕ್ಕೆ ಹೋಗೋದಿಲ್ಲ ಯಾಕಂದರೆ ಅಷ್ಟು ಬಲವಾಗಿ ನಂಬ್ತಾರೆ ಕೆಲವೊಂದು ಶಕುನುಗಳೇನಿದೆ ತುಂಬ ಒಂದು ಒಳ್ಳೆಯ ಶಕುನುಗಳು ಅದು ತುಂಬ ನೋಡಿ ಅದಕ್ಕೆ ಯಾವ ಜ್ಯೋತಿಷ್ಯ ಬೇಡ ವೇದಗಳು ಬೇಡ ಏನು ಬೇಡ ಈ ಒಂದು ಶಕುನುಗಳಿಂದನೇ ಎಷ್ಟೋ ಜನಕ್ಕೆ ಅದರಲ್ಲಿ ಪರಿಣಿತರಾಗಿರ್ತಾರೆ ಇಂಥ ಬಂತು ಅಂದರೆ ಮತ್ತೆ ಆ ಕೆಲಸಕ್ಕೆ ಹೋಗೋದಿಲ್ಲ ಇವತ್ತು ಆಗೋದೇ ಇಲ್ಲ ಕೆಲಸ ಅಂತಾರೆ ಖಂಡಿತ ಅದು ಆಗೋದೇ ಇಲ್ಲ ಸೊ ಇದು ನಾವು ದಿನಚರಿಯಲ್ಲಿ ನಾವು ನೋಡಿರುವಂಥ ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಕನಸಿನಲ್ಲಿ ಏನಾದರೂ ಹಾವು ಕಾಣಿಸುವಂಥದ್ದು ನೋಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಹಾವೇನಾದರೂ ಬಂದು ನಿಮಗೆ ಕಚ್ಚಿದ್ರೆ ನಿಮಗೆ ಮೋಕ್ಷ ಸಿಗುವಂಥದ್ದು ಯಾವುದೋ ಒಂದು ದೈವ ದಿನಗಳ ಅಂದರೆ ಒಂದು ಗುರುಗಳ ಆಶೀರ್ವಾದ ಸಿಗುವಂಥದ್ದು ಯಾವುದೇ ಸಾಧನೆ ಮಾಡುವಂಥದ್ದು ಕೂಡ ನಾವು ಹೇಳ್ಬೋದು ಆದರೆ ಎಲ್ಲೊಂದು ಕಡೆ ಹಾವು ಬಂದೋಗುವಂಥದ್ದು ಸುಮ್ಮನೆ ನಿಮಗೆ ಎತ್ತು ನೋಡ್ಬಿಟ್ಟು ಹೋಗೋದು ಪಕ್ಕದಲ್ಲೋಯಿತು ಅಥವಾ ಸುಮ್ಮನೆ ಹಾವುಗಳನ್ನ ನೋಡಿದ್ರೆ ತುಂಬ ಒಂದು ಕಷ್ಟ ಕಾರ್ಪಣ್ಯಗಳು ಬರುವಂಥದ್ದು ಯಾವುದೋ ಕಾಳಸರ್ಪ ದೋಷ ಆಗದಾಗಿರುವಂಥದ್ದು ಮದುವೆಗಳಾಗದಿರುವಂಥದ್ದು ವಿಳಂಬ ಆಗ್ತಿರುವಂಥದ್ದು ಯಾವುದೋ ಒಂದು ದೃಷ್ಟಿದೋಷ ಇರುವಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ಖಂಡಿತ ನಿಮಗೆ ಕಾಡುವಂಥದ್ದು ಅದೇ ರೀತಿ ನೋಡಿ ಕನಸಿನಲ್ಲಿ ಏನಾದರೂ ಕುಂಕುಮ ಬರುವಂಥದ್ದು ಅಥವಾ ರೋಡಲ್ಲಿ ಏನಾದರೂ ರಕ್ತಗಳು ಚಲ್ಲಿರುವಂಥದ್ದು ತುಂಬ ತೊಂದರೆ ಆಯಿತು ಅಂದರೆ ಸಾಮಾನ್ಯವಾಗಿ ರಕ್ತ ನೋಡಿದ್ರೆ ಸ್ತ್ರೀಯರಿಗೆ ಸ್ವಲ್ಪ ಡೇಟಲ್ಲಿ ಏನಾದರೂ ಅಂದರೆ ಋತುಮತಿಯಲ್ಲಿ ತೊಂದರೆ ಆಗುವಂಥದ್ದು ಅಥವಾ ಅತಿ ಹೆಚ್ಚಾಗಿ ಋತುಮತಿ ಆಗುವಂಥದ್ದು ಯಾವುದೋ ಒಂದು ಸಾವು ನೋಡುವಂಥದ್ದು ರಕ್ತ ನೋಡಿದ್ರೆ ಯಾವುದೋ ಯಾವುದೊಂದು ಕಷ್ಟ ಕಾರ್ಪಣೆಗಳು ನೋಡುವಂಥದ್ದು ಅಥವಾ ಏನಾದರೂ ಒಂದು ಚಿಕ್ಕಪಟ್ಟ ಗಲಾಟೆಗಳು ಜಗಳಗಳು ಖಂಡಿತ ಇದಾಗುವಂಥದ್ದು ಯಾಕಂದರೆ ಇದನ್ನು ನಾವು ನಾವು ದಿನಚರಿಯಲ್ಲಿ ನಮ್ಮ ಆತ್ಮೀಯರು ಬಂದಾಗ ನಾನು ಅವ್ರ ಜಾತ್ಕು ನೋಡಿದಾಗ ಅವ್ರ ಪ್ರತಿನಿತ್ಯ ಇವೆಲ್ಲ ಹೇಳಿದ್ದಾರೆ ಸೊ ಅದರಂತೆ ನಾವು ಕೆಲವೊಂದು ಇದನ್ನು ಪ್ರೂವ್ ಆಗಿರುವಂಥದ್ದು ಸೊ ಸೊ ಕೆಲವೊಂದು ಶಾಸ್ತ್ರಗಳಲ್ಲೂ ಕೂಡ ಇದೆ ಆದರೆ ಇದೆಲ್ಲ ಬಂದು ನಿಮಗೆ ಖಂಡಿತ ನಮ್ಮ ಜೀವನದಲ್ಲಿ ನಡೆದಿರುವಂಥ ಒಂದು ಸತ್ಯ ಘಟನೆ ಮೇಲೆ ಆಧಾರದ ಮೇಲೆ ನಾವು ಈ ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರಿಗೆ ಹೇಳೋದೇನೆಂದರೆ ನಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ವಿಡಿಯೋ ಇಷ್ಟ ಆಯ್ತದೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮಗೂ ಒಂದು ಹೊಸ ಚೈತನ್ಯ ಸಿಗುತ್ತೆ ಮತ್ತು ಹೆಚ್ಚಿನ ವೀಡಿಯೋಗಳು ದೊಡ್ಡ ದೊಡ್ಡ ಒಂದು ವೀಡಿಯೋಗಳು ದೊಡ್ಡ ದೊಡ್ಡ ಹಳೆ ಕಾಲದ ಬುಕ್ಕುಗಳು ತಾಳೆಗರಿಗಳಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳು ಒಂದು ರಹಸ್ಯಮಯವಾದ ಒಂದು ಮುಂದಿನ ದಿನಗಳಲ್ಲಿ ಖಂಡಿತ ದೊಡ್ಡ ದೊಡ್ಡ ಮಟ್ಟದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿ ನಮಗೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು ಮತ್ತು ಒಂದು ಶೇರ್ ಮಾಡೋವಂಥದ್ದು ಹೆಚ್ಚಿನ ಸಬ್ಸ್ಕ್ರೈಬರ್ ಮಾಡಿ ಖಂಡಿತ ನಮಗೆ ಒಂದು ಖುಷಿಯಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನನ್ನ ಈ ಒಂದು ಖುಷಿ ಖುಷಿಯಾಯಿತು ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಿಮ್ಗೆ ಯಾವ್ದಾದ್ರು ಈ ಒಂದು ಇದೇ ರೀತಿ ವಿಚಾರಗಳು ಬೇಕು ಅಂದರೆ ಖಂಡಿತ ತಿಳಿಸಿ ಮತ್ತು ಈ ಒಂದು ಸ್ವಪ್ನ ಅಶುಭ ಕನಸುಗಳು ಬಂತು ಅಂದರು ಅದರಿಂದ ದುಷ್ಪರಿಣಾಮಗಳು ಆದರೂ ಕೂಡ ಅದರಿಂದ ಯಾವ ರೀತಿ ಹೊರಗಡೆ ಬರಬೇಕು ಅದಕ್ಕೆ ಏನು ಪರಿಹಾರ ಇದೆ ಖಂಡಿತ ಅದ್ರ ಬಗ್ಗೆಯೂ ನಾನೊಂದು ಒಳ್ಳೆಯ ಒಂದು ವೀಡಿಯೋನ ತರ್ತೀನಿ ಸೊ ಮತ್ತು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಮತ್ತು ನಿಮ್ಗೆ ಯಾವ್ದಾದ್ರು ವಿಚಾರಗಳು ಬೇಕಂದರೆ ಖಂಡಿತ ನನ್ನ ವಾಟ್ಸಪ್ ನಂಬರ್ಗೆ ಮಾಡಿ ಇನ್ನೂ ಹೆಚ್ಚಿನ ವಿಚಾರದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಿರಿಯರನ್ನ ಒಂದು ಗೌರಿಸಿ ತಂದೆ ತಾಯಿ ಆಶೀರ್ವಾದ ಪಡೆಯುವ ಪ್ರತಿನಿತ್ಯ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅನುಕೂಲ ಆಗುತ್ತೆ ನೋಡಿ ತಂದೆ ತಾಯಿಯೇ ನಮಗೆ ಒಂದು ಮುನ್ ನಮ್ಮ ಮುಂದೆ ಕಣ್ಮುಂದೆ ಇರುವಂಥ ದೈವ ಅಂತಲೇ ಹೇಳ್ಬೋದು ಹಾಗಾಗಿ ತಂದೆ ತಾಯಿಗೆ ಒಂದು ಬೆಲೆ ಕೊಡಿ ಮತ್ತು ಆಶೀರ್ವಾದ ತೊಗೊಳ್ಳಿ ಹಿರಿಯರಿಗೆ ಬೆಲೆ ಕೊಡಿ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ಮ ಮಹಾಲಕ್ಷ್ಮಿ ಆರಾಧನೆ ಮಾಡಿ ಶಕ್ತಿ ದೇವ್ರನ್ನ ಆರಾಧನೆ ಮಾಡಿ ಯಾವ ಕಷ್ಟವೂ ಬರೋದಿಲ್ಲ ಹಾಗಂತ ಹೇಳ್ತಾ ಈ ನನ್ನ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಬವಂತು ಸಮಸ್ತ ಸನ್ಮಂಗಳೇ ಬವಂತು